ಕಂಪ್ಲೀಟ್ ಸ್ಟೋರಿ. ಇಲ್ಲಿಲ್ಲ ಕತ್ತರಿ. ಧರಣಿ ಸತ್ಯಾಗ್ರಹ ತಮ್ಮ ಬೆಂಬಲವನ್ನ ಸೂಚಿಸುವುದಕ್ಕೆ ಮಂಡ್ಯ ಜಿಲ್ಲೆಯ ಸಂಸದರಾದಂತಹ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಬಂಧು ಬಾಂಧವರಿಗೆ ನನ್ನ ಆತ್ಮೀಯವಾದ ನಮಸ್ಕಾರಗಳು. ನೀವು ಮಾಡ್ತಿರೋ ಈ ಒಂದು ಚಳುವಳಿ ಏನಿದೆ ಇದರಲ್ಲಿ ನನ್ನ ಸಂಪೂರ್ಣವಾದ ಒಂದು ಬೆಂಬಲ ಇದೆ ಅನ್ನುವಂಥ ಮಾತನ್ನ ನಾನು ಮೊದಲನೇದಾಗಿ ಹೇಳಬೇಕು. ಯಾಕೆಂದ್ರೆ ನಾನು ಸಂಸದೆಯಾಗಿ ಆಯ್ಕೆಯಾದ ದಿನದಿಂದಲೂ ಈವರೆಗೂ ನಾನು ನಮ್ಮ ರೈತರ ಸಮಸ್ಯೆಗಳು ಏನಿದೆ ಅದು ನನ್ನ ಸಮಸ್ಯೆ ಅಂತಾನೆ ನಾನು ಭಾವಿಸಿ ಅದೇ ಒಂದು ದಿಕ್ಕಲ್ಲಿ ನಾನು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಗಮನಕ್ಕೆ ನೀವುಗಳು ತಂದಂತ ಸಮಸ್ಯೆಗಳು ಏನೇ ಇರಲಿ, ಅದು ಅಕ್ರಮ ಗಣಿಗಾರಿಕೆ ಅನ್ನೋ ವಿಷಯ ಇರ್ಬೋದು ಅಥವಾ ಮೈಶುಗರ್ ಫ್ಯಾಕ್ಟ್ರಿ ಅನ್ನುವಂಥ ಒಂದು ವಿಷಯ ಇರ್ಬೋದು ಅಥವಾ ಈ ಎಫ್ ಆರ್ ಪಿ ಅಥವಾ ಬೆಲ್ಲದ ಒಂದು ಘಟಕಗಳು ಈ ಎಲ್ಲ ಸಮಸ್ಯೆಗಳಿಗೂ ನಾನು ನಿಮ್ಮ ಜೊತೆಯಲ್ಲೇ ಇದ್ದೆ. ಆ ಒಂದು ಮನ್ಮೂಲ್ ವಿಷಯದಲ್ಲಿ ಹಾಲು ನೀರಿನ ಹಗರಣ ಏನು ನಡೀತು ನೀವು ಅದರಲ್ಲೂ ನಾನು ನಿಮಗೆ ಬೆಂಬಲವಾಗಿ ನಿಂತೆ ಹೊರತು ಯಾವತ್ತೂ ನಾನು ಅದಕ್ಕೆ ಇಲ್ಲ ಅಂತ ನಾನು ಹೇಳಿದವಳಲ್ಲ. ಇನ್ನು ಮುಂದೇನೋ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇನ್ನೊಂದು ವಿಷಯ ನಾನು ನಿಮ್ಮಲ್ಲಿ ಸ್ಪಷ್ಟವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಎಫ್ ಆರ್ ಪಿ ಅನ್ನೋ ವಿಷಯದ ಬಗ್ಗೆ ನಾನು ಖುದ್ದಾಗಿ ನಮ್ಮ ಯೂನಿಯನ್ ಮಿನಿಸ್ಟರ್ ಆಗಿದ್ದಂತಹ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾದಾಗ ಕಳೆದ ಬಾರಿ ಸೆಷನ್ಸಲ್ಲಿ ಅವ್ರ ಜೊತೆಗೆ ನಾನು ಇದನ್ನು ಚರ್ಚೆ ಮಾಡಿದ್ದೆ. ಅವ್ರು ನನಗೆ ತಿಳಿಸಿರೋ ಮಾಹಿತಿ ಏನು ಅಂತಂದರೆ ಎಫ್ ಆರ್ ಪಿ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ನಾವು ಯಾವುದೇ ಕಾರಣಕ್ಕೂ ಅದರಲ್ಲಿ ನಾವು ಇನ್ವಾಲ್ವ್ ಆಗಲ್ಲ, ನಮ್ಗೆ ಆಗೋದಕ್ಕೂ ನಮಗೆ ಪ್ರಾವಿಷನ್ ಇಲ್ಲ. ಅದು ಆಯಾ ಗೌರ್ಮೆಂಟ್ಗಳು ನಿರ್ಧಾರ ಮಾಡುವಂಥದ್ದು. ಅದಕ್ಕೆ ಒಂದೊಂದು ಕಡೆ ಈಗ ನೀವು ಗುಜರಾತಲ್ಲೋ ಪಂಜಾಬಲ್ಲೋ ನೋಡಿದ್ರೆ ಬೇರೆ ಬೇರೆ, ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ದರ ಬೇರೆ ಥರ ಇದೆ ಕರ್ನಾಟಕಕ್ಕಿಂತ. ಅದು ನಾನು ಒಂದು 3 ತಿಂಗಳಿಂದ ನಮ್ಮ ಮುಖ್ಯಮಂತ್ರಿಗಳು ಒಂದು ಸ್ಪೆಷಲ್ ವಿಶೇಷವಾದ ದಿಶಾ ಸಭೆಯನ್ನು ನಡೆಸಿ ಎಲ್ಲ ಜನಪ್ರತಿನಿಧಿಗಳನ್ನು ಕರೆದು ಅಧಿಕಾರಿಗಳನ್ನು ಕರೆದು ಒಂದು ಸಭೆಯನ್ನು ಮಾಡಿದರು. ಇದೇ ಪ್ರಸ್ತಾಪ ನಾನು ಅವರಲ್ಲಿಟ್ಟೆ. ನಾನು ಈ ಎಫ್ ಆರ್ ಪಿ ಅನ್ನೋದು ನಾನೇ ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಮಾತಾಡಿದಾಗ ಅವರು ಇದು ರಾಜ್ಯ ಸರ್ಕಾರಕ್ಕೆ ನೀವು ಮಾತಾಡಬೇಕು, ಇದಕ್ಕೆ ನಮ್ಮ ಬೆಂಬಲ ಇರುತ್ತೆ ಬಟ್ ಆ ಡೆಸಿಷನ್ ಬಂದು ರಾಜ್ಯ ಸರ್ಕಾರ ತಗೋಬೇಕಾಗಿದೆ ಅನ್ನೋವಂಥದ್ದು. ಸೊ ಇದು ನಿಮ್ಮ ಮೈಂಡಲ್ಲಿ ಇರಲಿ, ಯಾಕೆಂದರೆ ಯಾರು ಇದನ್ನು ನಿಗದಿಪಡಿಸೋದು ಅನ್ನೋವಂಥದ್ದು ಸ್ವಲ್ಪ ನಿಮಗೆ ಕ್ಲಾರಿಟಿ ಇರಬೇಕು ಈ ವಿಷಯದಲ್ಲಿ. ಇದು ಕೇಂದ್ರ ಸರ್ಕಾರ ಮಾಡೋದು ಅಲ್ಲ ಅಂತಲೇ ನನಗೆ ತಿಳಿದಿರೋ ಮಾಹಿತಿ, ಖುದ್ದಾಗಿ ನಿರ್ಮಲಾ ಸೀತಾರಾಮನ್ ತಿಳಿದಿರೋ ಮಾಹಿತಿ, ಖುದ್ದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿರೋದ್ರಿಂದ ಇದನ್ನು ನಾವು ಸುಳ್ಳು ಅಂತ ಹೇಳೋಕ್ಕೆ ಬರಲ್ಲ. ಯಾಕೆಂದ್ರೆ ಅವರು ಲೀಗಲ್ಲಿ ಏನಿದೆ ಅದನ್ನೇ ಹೇಳಿದ್ದಾರೆ ನನಗೆ. ಹಾಗಾಗಿ ಈ ವಿಷಯವನ್ನ ಏನಕ್ಕೆ ರಾಜ್ಯ ಸರ್ಕಾರ ಈ ರೀತಿ ಡಿಲೇ ಮಾಡ್ತಿದ್ದಾರೆ ಅನ್ನುವಂಥದ್ದು ನನಗೂ ಅರ್ಥವಾಗ್ತಿಲ್ಲ. ಯಾವ ಕಾರಣ ಇಟ್ಕೊಂಡು ಅಥವಾ ಏನೋ ಸಮಸ್ಯೆ ಇದ್ರೆ ಖುದ್ದು ಕರೆದು ನಿಮ್ಮನ್ನೆಲ್ಲ ಚರ್ಚಿಸಿದ್ರೆ ಅದು ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ, ನಮಗೂ ಅರ್ಥ ಆಗುತ್ತೆ ಏನಕ್ಕೆ ಈ ಸಮಸ್ಯೆನ ಅವರು ಬಗೆಹರಿಸಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ವಿಚಾರ. ಅದನ್ನ ಈ ಒಂದು ನಾನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚಿಸೋಕೆ ಚೀಫ್ ಮಿನಿಸ್ಟರ್ ಹತ್ರ ಒಂದು ಟೈಮನ್ನು ಕೇಳಿದ್ದೀನಿ ನಾನು. ಒಂದೇ ಸಮಸ್ಯೆ ಅಂತಲ್ಲ, ನಮ್ದು ಹಲವಾರು ಇದೆ. ಎನ್ ಎಚ್ ಎಗೆ, ಫ್ಲೈಓವರ್ಗೆ, ಎಕ್ಸ್ಪ್ರೆಸ್ ವೇಗೆ ಸಂಬಂಧಪಟ್ಟಿದ್ದು ಇರ್ಬೋದು ಅಥವಾ ಈ ಮೈಶುಗರ್ದು ಫ್ಯಾಕ್ಟ್ರಿದು ಇನ್ನ ಅಂದರೆ ಸಂಪೂರ್ಣವಾಗಿ ಅದನ್ನು ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆದ ರೀತಿಯಲ್ಲಿ ಅದು ಇನ್ನೂ ನಡೀತಾ ಇಲ್ಲ ಅನ್ನೋದು ವಿಷಯ ಇರ್ಬೋದು. ಇನ್ನು ಹಲವಾರು ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಜಿಲ್ಲೆಯಲ್ಲಿ, ರೋಡುಗಳು ಎಲ್ಲ ಅಧ್ವಾನವಾಗಿದೆ. ಇದೆಲ್ಲ ವಿಷಯಗಳ ಜೊತೆಯಲ್ಲಿ ಮುಖ್ಯವಾಗಿ ಈ ಒಂದು ಇಶ್ಯೂನು ಚರ್ಚೆ ಮಾಡಬೇಕು ಅನ್ನಂತ ನಾನು ಕಳೆದ ಬಾರಿ ಕೆಂಪುಗೌಡರು ರೈತ ಸಂಘದ ಮುಖಂಡರ ಜೊತೆಯಲ್ಲಿ ಪಾಂಡವಪುರದಲ್ಲೂ ಚರ್ಚಿಸಿದೆ. ನೀವೆಲ್ಲರೂ ಬನ್ನಿ ಅಂದರೆ ಎಲ್ಲರೂ ಅಂದರೆ ಒಂದು ಡೆಲಿಗೇಷನ್, ಯಾರ್ಯಾರು ಮುಖಂಡರು ಬರ್ತಿರೋ ಬಂದು ನಾನೇ ಬರ್ತೀನಿ, ನಾನೇ ಟೈಮ್ ತಗೋತೀನಿ, ಹೋಗೋಣ ಚೀಫ್ ಮಿನಿಸ್ಟ್ರಲ್ಲಿ ಅಲ್ಲೇ ಮೀಟ್ ಮಾಡಿ ಅವರನ್ನು ಕೇಳೋಣ, ಏನು ನಿಮ್ಮ ಸಮಸ್ಯೆ, ಯಾವಾಗ ನಮ್ಮ ಸಮಸ್ಯೆಗೆ ಒಂದು ಆನ್ಸರ್ ಕೊಡ್ತೀರಾ ಅನ್ನೋಂಥ ಮಾತನ್ನು ಆ ಸಮಯ ನೀವೇ ನಿಗದಿಪಡಿಸಿ. ಟೈಮ್ ನಾನು ಕೇಳ್ತೀನಿ ಅಥವಾ ಚೀಫ್ ಮಿನಿಸ್ಟ್ರನ್ನ ಅವರು
ನಾನು ಎರಡು ಮೂರು ಟೈಮ್ ಅವ್ರನ್ನ ಭೇಟಿ ಆದಾಗಲೂ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ನಮಗೂ ಈವರೆಗೂ ಟೈಮ್ ಸಿಗಲಿಲ್ಲ, ಅಂದರೆ ಟೈಮ್ ಕೊಡಲಿಲ್ಲ, ಅವರು ಬ್ಯುಸಿ ಆಗಿದ್ದಾರೋ ಏನೋ ಗೊತ್ತಿಲ್ಲ. ಈ ವಿಷಯ ನಾನು ತುಂಬ ಗಂಭೀರವಾಗಿ ತಗೊಂಡಿದ್ದೀನಿ, ಯಾಕೆಂದರೆ ರೈತರ ಸಮಸ್ಯೆ ಏನು ಅಂತ ನನಗೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಯಾವುದೇ ನಿಮ್ಮ ಮೈಂಡಲ್ಲಿ ಯಾವುದೇ ಡೌಟ್ ಬೇಡ, ನಾನು ನಿಮ್ಮ ಜೊತೇಲೆ ಇರ್ತೀನಿ. ನಿಮಗೆ ಕೊಟ್ಟಿರೋ ಪ್ರತಿಯೊಂದು ಮಾತನ್ನು ನಾನು ಉಳಿಸ್ಕೊಂಡೇ ಬರ್ತಾ ಇದ್ದೀನಿ ಇಷ್ಟೊಂದು ಈ 3 ವರ್ಷಗಳಲ್ಲೂ. ಇನ್ನು ಮುಂದೆನೇ ಅದೇ ರೀತಿ ನಿಮ್ಮ ಬೆಂಬಲಕ್ಕೆ ನಾನು ನಿಂತ್ಕೊಳ್ತೀನಿ. ಧನ್ಯವಾದಗಳು.